ಯಾವ ಲೋಕದಲ್ಲಿದ್ದೀರಾ? ಐ ಆಮ್ ಸಾರಿ. ಇಟ್ಸ್ 6 o'clock. ಹೋಗೋ ಪ್ಲಾನ್ ಇಲ್ವಾ? ಓಕೆ. 7 o'clock ಮೀಟಿಂಗ್ ಇದೆ ಅಂತ ನೀವೇ ತಾನೇ ಹೇಳಿದ್ದು. ಅದನ್ನ ಕ್ಯಾನ್ಸಲ್ ಮಾಡ್ದೆ. ವೈ? ಬಿಕಾಸ್ ಆಫ್ ಯು. ಬೇಡ. ವೈ? ಹೇ, ಕಮ್ ಆನ್, ಕಮ್ ಆನ್. ನೋ ನೋ, ಹೇ ಪ್ಲೀಸ್. ಇವೆರಡರಲ್ಲಿ ನಿನಗೆ ಯಾವ್ದು ಮುಖ್ಯ? ಪ್ಲೀಸ್ ಪ್ಲೀಸ್ ಬೇಡ. ಟೆಲ್ ಮಿ, ಒಂದು ಡೀಟೇಲ್ ಬಿಡದೆ ನನಗೆ ಸರಿಯಾಗಿ ನಿಜ ಹೇಳಬೇಕು. ಟೆಲ್ ಮಿ ದ ಟ್ರೂತ್. ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ.
ಭಯ ಆಗ್ತಾ ಇದೆಯಾ? ಹಲೋ ಪೊಲೀಸ್ ಸ್ಟೇಷನ್, ಹಲೋ ಪೊಲೀಸ್ ಸ್ಟೇಷನ್. ಹಲೋ, ಒಂದು ಕಾಫಿ. ನೀವೊಬ್ಬ ಕ್ರಿಮಿನಲ್ ಅಂಡ್ ಅ ಮರ್ಡರರ್, ಏನ್ ಬೇಕಾದ್ರೂ ಆಗಿರಿ, ಬಟ್ ಯಾಕೆ ನನ್ನ ಈ ತೊಂದರೆ ಸಿಗಾಕ್ಸ್ತಿದ್ದೀರಾ? ಜಾನ್, ಸ್ಟಾಪ್ ದ ಕಾರ್. ನಿಜ ಹೇಳಿ, ನನ್ನ ಯಾಕೆ ಸಿಗಾಕ್ಸಿದ್ರಿ? ನಿಜ ಹೇಳಿ ಜಾನ್, ಸ್ಟಾಪ್ ದ ಕಾರ್. ನಿಲ್ಸಿ ಅಂತ ಹೇಳಿದ್ನಲ್ಲ. ನಿನ್ನ ಕಾರ್ವಾರ್ ಹಿಲ್ಟಾಪ್ ಅಲ್ಲಿ ಕಾಪಾಡಿದ್ದು ನಾನಲ್ಲ, ದೇವ್ರು. ನೀನು ನಾನು ನಂಬಿ ದೇವ್ರು. ಯೋಚನೆ ಮಾಡು, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್.
ಒಂದ್ ನಿಮಿಷ ತಗೊಳ್ಳಿ. ಹಲೋ, ಎಲ್ಲಿದ್ದೀರಾ ನೀವು? ನೀವು ಹೋಗಿ ಇಷ್ಟು ದಿನ ಆದ್ರೂ ಒಂದ್ ಫೋನ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಅಲ್ಲ? ನೀವು ಬರೆದ್ಕೊಟ್ಟಿದ್ ನಂಬರ್ ನನ್ನ ಹತ್ರ ಮಿಸ್ ಆಯ್ತು. ಎಲ್ಲ ಹೋಗಿದ್ರೆ ಏನ್ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾನು ಈಗ ನೀವೇನು ಹೇಳೋದ್ ಬೇಡ, ಬೇಗ ವಾಪಸ್ ಬನ್ನಿ. ಎಲ್ಲವುದನ್ನು ನಾವು ಮಾರ್ಬಿಡೋಣ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಅಳಿ ಅಂದ್ರೆ ನೀವು ಅದನ್ನ ನೆನೆಸ್ಕೊಂಡು ಯೋಚನೆ ಮಾಡ್ಬೇಡಿ. ನಿಮ್ಮ ಅಪ್ಪ ಅಮ್ಮ ಹೋಗಿದ್ರು ಕೂಡ ಆ ಸ್ಥಾನದಲ್ಲಿ ನಾವಿದ್ದೀವಿ ತಾನೆ. ನಿನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ನಮ್ಗೆ ತಾನೆ ನೀನು ಹೇಳ್ಬೇಕಾಗಿರೋದು. ಹೌದು, ಆ ಬಡ್ಡಿಗೆ ದುಡ್ಡು ಕೊಡ್ತಾನ ಅವನ ಹೆಸರೇನು? ಸದಾನಂದ ಅಲ್ವಾ? ನಾನು ಅವನ ಜೊತೆ ಮಾತಾಡ್ತೀನಿ. ಸಾಲ ತಗೊಂಡಿರೋ ಕಾಸನ್ನ ಯಾವತ್ತಿದ್ರು ಕೊಡ್ಲೇಬೇಕು. ಭಯ ಪಡಬೇಡಿ, ನೇರವಾಗಿ ಅವ್ರ ಜೊತೆ ಮಾತಾಡಿದ್ರೆ ಬಡ್ಡಿ ದುಡ್ಡಾದ್ರೂ ಕಡಿಮೆ ಮಾಡ್ತಾನೆ ಅನ್ಸುತ್ತೆ.